ಪರಮೇಶ್ವರ ಜನ ಹೇಳ್ತಾರೋ ಹೋದ ದುರಂತದ ರೀತಿಯಲ್ಲಿ ಮತ್ತೊಮ್ಮೆ ಆ ರೀತಿ ಘಟನೆಗಳು ನಡೆಯಬಹುದು ಅನ್ನುವಂತ ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಏನು ಹೋದ ದುರಂತ ಆಯ್ತಲ್ಲ ಅದೇ ರೀತಿ ಈ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಆಗ್ಬೋದು ಅನ್ನುವಂತ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಯಾರು ಅನುಮಾನಗಳು ತಾನೇ ಸರ್ ಬಿ ಕೆ ಹರಿಪ್ರಸಾದ್ಗೆಲ್ಲ ಉತ್ತರ ಕೊಡಲ್ಲ ಸರ್. ಬಿ ಕೆ ಹರಿಪ್ರಸಾದ್ ಹೇಳಿರೋದು ಅನುಮಾನಗಳಿಗೆ ಉತ್ತರ ಕೊಟ್ಟರೆ ಪ್ರಯೋಜನ ಇಲ್ಲ, ಊಹೆಗಳಿಗೆ ಅನುಮಾನಗಳಿಗೆ ಉತ್ತರ ಇಲ್ಲ. ಮತ್ತೆ ಅಂತಿವನ್ ಪರವಾಗಿ ಪ್ರತಿಭಟನೆ ಮಾಡಿದ್ರೆ ಹೇಳಿ, ನೀವೇ ಹೇಳಿ. ಸುಮ್ಮನೆ ಕೇಳ್ಬಾರ್ದಿದ್ರೆ ಕೇಳ್ತೀರಪ್ಪ ನೀವು. ಇದೆ ಬಹುಶಃ ಮೋಸ್ಟ್ ಲೈಕ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಬಗ್ಗೆ ಮಾತಾಡಬಹುದು ಅಂತ ಅನ್ಸುತ್ತೆ. ಅದಕ್ಕೆ ನಾವಿಬ್ರು ಹೋಯ್ತಾ ಇದೀವಿ. ಅದು ಕೂಡ ಮಾತಾಡ್ತೀವಿ. ಏನು ಹೋದ ದುರಂತ ಆಯ್ತಲ್ಲ ಅದೇ ರೀತಿ ಈ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಆಗ್ಬೋದು ಅನ್ನುವಂತ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಯಾರು ಅನುಮಾನಗಳು ತಾನೇ ಸರ್. ಬಿ ಕೆ ಹರಿಪ್ರಸಾದ್ಗೆಲ್ಲ ಉತ್ತರ ಕೊಡಲ್ಲ ಸರ್. ಬಿ ಕೆ ಹರಿಪ್ರಸಾದ್ ಹೇಳಿರೋದು ಅನುಮಾನಗಳಿಗೆ ಉತ್ತರ ಕೊಟ್ಟರೆ ಪ್ರಯೋಜನ ಇಲ್ಲ, ಊಹೆಗಳಿಗೆ ಅನುಮಾನಗಳಿಗೆ ಉತ್ತರ ಇಲ್ಲ. ಮತ್ತೆ ಅಂತಿವನ್ ಪರವಾಗಿ ಪ್ರತಿಭಟನೆ ಮಾಡಿದ್ರೆ ಹೇಳಿ, ನೀವೇ ಹೇಳಿ. ಸುಮ್ಮನೆ ಕೇಳ್ಬಾರ್ದಿದ್ರೆ ಕೇಳ್ತೀರಪ್ಪ ನೀವು. ಇದೆ ಬಹುಶಃ ಮೋಸ್ಟ್ ಲೈಕ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಬಗ್ಗೆ ಮಾತಾಡಬಹುದು ಅಂತ ಅನ್ಸುತ್ತೆ. ಅದಕ್ಕೆ ನಾವಿಬ್ರು ಹೋಯ್ತಾ ಇದೀವಿ. ಅದು ಕೂಡ ಮಾತಾಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.